ಸಮಾಜಶಾಸ್ತ್ರದ ಪ್ರಥಮ ಬಿ ಎ ತರಗತಿಯ ಇಂಟ್ರೊಡಕ್ಷನ್ ಟು ಸೋಷಿಯಾಲಜಿ ಸಮಾಜಶಾಸ್ತ್ರ ಪರಿಚಯ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಷನ್ 26ರಲ್ಲಿ ಟೈಪ್ಸ್ ಆಫ್ ಸ್ಟೇಟಸ್ ಅಂತಸ್ತಿನ ವಿಧಗಳು ಎಂಬ ವಿಚಾರವಾಗಿ ಇವತ್ತು ಅಧ್ಯಯನವನ್ನು ಕೈಗೊಳ್ತಾ ಇದ್ದೇವೆ. ಸಮಾಜವನ್ನು ಸಾಮಾಜಿಕ ಅಂತಃಕ್ರಿಯೆಯ ಒಂದು ವ್ಯವಸ್ಥೆ ಎನ್ನುವುದು. ಇಂತಹ ಅಂತಃಕ್ರಿಯೆಯ ಪರಿಸ್ಥಿತಿಯಲ್ಲಿ ಸಿಲುಕಿರುವ ಪ್ರತಿಯೊಬ್ಬರೂ ಪ್ರಚೋದನೆಗೆ ಒಂದೇ ರೀತಿಯಲ್ಲಿ ಪ್ರತಿಬಂಧಿಸುತ್ತಾನೆ ಎನ್ನಲಾಗದು. ಕಾರಣವೇನೆಂದರೆ ಅಂತಃಕ್ರಿಯೆಯ ಪರಿಸ್ಥಿತಿಯಲ್ಲಿ ಭಾಗಿಯಾಗುವ ಮುನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಒಂದು ಪ್ರತ್ಯೇಕ ಗುರುತು ಅಥವಾ ಅಸ್ತಿತ್ವ ಅಥವಾ ಸ್ಥಾನವೆಂಬುದು ಇರುತ್ತದೆ. ಆತ ತನ್ನ ಸ್ಥಾನಾವಸ್ಥೆಗೆ ತಕ್ಕಂತೆ ವರ್ತಿಸುವ ಪ್ರಯತ್ನ ಮಾಡುತ್ತಾನೆ. ಆದ್ದರಿಂದಲೇ ವರ್ತನೆಯಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ಕಾಣುತ್ತೇವೆ. ಉದಾಹರಣೆಗೆ, ಪತಿಯಾದವನು ಮಾತ್ರ ಪತ್ನಿಯಿಂದ ಲೈಂಗಿಕ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಬಹುದು. ಇತರ ಪುರುಷರು ಆಕೆಯಿಂದ ಅದನ್ನು ನಿರೀಕ್ಷಿಸುವಂತಿಲ್ಲ. ಹಾಗೆಯೇ ರೋಗಿಗಳು ವೈದ್ಯರಿಂದ ವೈದ್ಯಕೀಯ ಚಿಕಿತ್ಸೆಯನ್ನು ನಿರೀಕ್ಷಿಸಬಹುದು. ಅಂತಸ್ತಿನ ಬಗ್ಗೆ ಕೆಲವು ಸಮಾಜಶಾಸ್ತ್ರಜ್ಞರು ತನ್ನದೇ ಆದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ನೀಡಿರುತ್ತಾರೆ. ಅಂತಹ ಕೆಲವು ವ್ಯಾಖ್ಯಾನಗಳು ಇಂದಿವೆ. ರಾಲ್ಫ್ ಲಿಂಟನ್ ಒಂದು ನಿರ್ದಿಷ್ಟ ಸಮಾಜದಲ್ಲಿ ಒಂದು ನಿಗದಿತ ಕಾಲದಲ್ಲಿ ವ್ಯಕ್ತಿಯೋರ್ವನು ಹೊಂದಿರುವ ವಿಶಿಷ್ಟ ಸ್ಥಾನವೇ ಸಾಮಾಜಿಕ ಅಂತಸ್ತು ಎಂದಿದ್ದಾರೆ. ಒಂದು ನಿರ್ದಿಷ್ಟ ಸಮಾಜದಲ್ಲಿ ಒಂದು ನಿಗದಿತ ಕಾಲದಲ್ಲಿ ವ್ಯಕ್ತಿಯೋರ್ವನು ಹೊಂದಿರುವ ನಿರ್ದಿಷ್ಟ ಸ್ಥಾನವೇ ಸಾಮಾಜಿಕ ಅಂತಸ್ತು ಎಂದು ರಾಲ್ಫ್ ಲಿಂಟನ್ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಹಾಗೆ ಎರಡನೇ ಸಮಾಜಶಾಸ್ತ್ರಜ್ಞ ಮ್ಯಾರಿಸ್ ಗಿನ್ಸ್ಬರ್ಗ್ ಎಂಬತಕ್ಕಂಥವನು ಸಾಮಾಜಿಕ ಸಮೂಹದಲ್ಲಿ ವಿಭಿನ್ನ ವ್ಯಕ್ತಿಗಳು ಹೊಂದಿರಬಹುದಾದ ಸ್ಥಾನಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಿಯೋರ್ವನು ಪಡೆದುಕೊಳ್ಳುವ ಸ್ಥಾನಕ್ಕೆ ಅಂತಸ್ತು ಎನ್ನಬಹುದು ಎಂದಿದ್ದಾರೆ. ಸಾಮಾಜಿಕ ಸಮೂಹದಲ್ಲಿ ವಿಭಿನ್ನ ವ್ಯಕ್ತಿಗಳು ಹೊಂದಿರಬಹುದಾದ ಸ್ಥಾನಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಿಯೋರ್ವನು ಪಡೆದುಕೊಳ್ಳುವ ಸ್ಥಾನಕ್ಕೆ ಅಂತಸ್ತು ಎಂದೆನ್ನಬಹುದು ಎಂದಿದ್ದಾರೆ. ನೇಚರ್ ಆಫ್ ಸ್ಟೇಟಸ್ ಅಂತಸ್ತಿನ ಸ್ವರೂಪ. ಅಂತಸ್ತಿನ ಸ್ವರೂಪಕ್ಕೆ ಸಂಬಂಧಿಸಿದಂತೆ ಕೆಲವು ಅಂಶಗಳನ್ನು ಇಲ್ಲಿ ಗುರುತಿಸ್ತಾರೆ. ಅಂತಹ ಅಂಶಗಳು ಅಂತ ಅಂದರೆ ಅದರಲ್ಲಿ ಮೊದಲನೆಯದು ಎಕ್ಸ್ಟರ್ನಲ್ ಸಿಂಬಲ್ಸ್ ಟು ಐಡೆಂಟಿಫೈ ಸ್ಟೇಟಸ್. ಅಂತಸ್ತನ್ನು ಗುರುತಿಸಲು ಬಾಹ್ಯ ಚಿಹ್ನೆಗಳು. ಸಾಮಾನ್ಯವಾಗಿ ಕೆಲವೊಂದು ಬಾಹ್ಯ ಚಿಹ್ನೆಗಳ ಮೂಲಕ ವ್ಯಕ್ತಿಯ ಅಂತಸ್ತನ್ನು ಗುರುತಿಸಲು ಸಾಧ್ಯವಾಗುವುದು. ಉಡುಪಿನ ವೈಶಿಷ್ಟ್ಯಗಳು, ಈಗ ಸೈನಿಕರು, ಪೊಲೀಸರು, ವೈದ್ಯರು, ವಕೀಲರು, ಧರ್ಮಾಧಿಕಾರಿಗಳು ಮುಂತಾದವರು ಧರಿಸುವ ಸಮವಸ್ತ್ರ ಅಥವಾ ಉಡುಪಿನ ಮೂಲಕ ಅಂತಸ್ತನ್ನು ನಾವು ಗುರುತಿಸಬಹುದು. ಎರಡನೆಯದು ಸೋಷಿಯಲ್ ಸ್ಟೇಟಸಸ್ ಆರ್ ಗವರ್ನ್ಡ್ ಬೈ ನಾರ್ಮ್ಸ್. ಸಾಮಾಜಿಕ ಅಂತಸ್ತುಗಳು ನಿಯಮಗಳಿಂದ ಹೆಣೆಯಲ್ಪಟ್ಟಿವೆ. ತನ್ನ ಅಂತಸ್ತಿಗೆ ಅನುಸಾರವಾಗಿ ವ್ಯಕ್ತಿಯ ಪಾತ್ರ ನಿರ್ವಹಿಸುವಾಗ ತನ್ನ ಅಂತಸ್ತಿಗೆ ಸಂಬಂಧಿಸಿದ ನಿಯಮಗಳಿಗೆ ಅನುಸಾರವಾಗಿಯೇ ನಡೆದುಕೊಳ್ಳಬೇಕಾಗುವುದು. ವ್ಯಕ್ತಿಗಳು ಪರಿಸ್ಥಿತಿ ಅಥವಾ ಸಂದರ್ಭಗಳು ಮತ್ತು ಅಂತಸ್ತುಗಳನ್ನು ಹೊಂದಿಕೊಂಡು ನಿಯಮಗಳು ಇರುವುದುಂಟು. ಎಲ್ಲ ನಿಯಮಗಳು ಎಲ್ಲ ಜನರಿಗೂ ಅನ್ವಯವಾಗುವುದಿಲ್ಲ. ಅಂತಸ್ತುಗಳನ್ನು ಹೊಂದಿಕೊಂಡು ಅವು ಬೇರೆ ಬೇರೆ ಆಗಿರುತ್ತವೆ. ಉದಾಹರಣೆಗೆ, ಪ್ರಾಮಾಣಿಕವಾಗಿರಿ, ಸತ್ಯವನ್ನೇ ಹೇಳಬೇಕು ಎಂಬ ನಿಯಮಗಳು ಇರುತ್ತವೆ. ಇನ್ನು ಮೂರನೇ ಸ್ವರೂಪ ಸ್ಟೇಟಸ್ ಆಟ್ ಟು ಸೋಷಿಯಲ್ ಆರ್ಡರ್ ಅಂಡ್ ಸೋಷಿಯಲ್ ಸ್ಟೆಬಿಲಿಟಿ. ಅಂತಸ್ತು ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಮಾನವರೆಲ್ಲರೂ
ಆಗಲೇ ಅಸ್ತಿತ್ವದಲ್ಲಿರುವ ಅಂತಸ್ತುಗಳುಳ್ಳ ಸಮಾಜದಲ್ಲಿ ಹುಟ್ಟಿದವರಾಗಿದ್ದು ತಮ್ಮ ಸಮಾಜದ ರೀತಿ ರಿವಾಜುಗಳಿಗನುಸಾರವಾಗಿ ಕೆಲವು ಅಂತಸ್ತುಗಳನ್ನು ಪಡೆಯುತ್ತಾರೆ, ಮತ್ತೆ ಕೆಲವನ್ನು ಸಂಪಾದಿಸುತ್ತಾರೆ. ಆದರೆ ಹೆಚ್ಚಿನ ಅಂತಸ್ತುಗಳು ನಮ್ಮ ಜನನಕ್ಕೆ ಮುಂಚೆಯೇ ಇದ್ದವುಗಳು. ಕೆಲವು ಮಂದಿ ಮಾತ್ರ ತಮ್ಮ ವಿಶೇಷ ಪ್ರತಿಭೆಯಿಂದ ಹಾಗೂ ಪ್ರಯತ್ನದಿಂದ ಕೆಲವು ಹೊಸ ಅಂತಸ್ತುಗಳನ್ನು ಸೃಷ್ಟಿಸಬಲ್ಲರು. ಉದಾಹರಣೆಗೆ ರೈತರು, ಸೈನಿಕರು, ಅಧ್ಯಾಪಕರು, ಸಹಾಯಕರು ಇತ್ಯಾದಿ. ನಾಲ್ಕನೇದು, ಸೋಷಿಯಲ್ ಸ್ಟೇಟಸ್ ಹ್ಯಾಸ್ ಎ ಹೈರಾರ್ಕಿಕಲ್ ಡಿಸ್ಟ್ರಿಬ್ಯೂಷನ್ ಆಲ್ಸೋ. ಸಾಮಾಜಿಕ ಅಂತಸ್ತು ಏಣಿ ಶ್ರೇಣಿ ವ್ಯವಸ್ಥೆಯನ್ನು ಹೊಂದಿದೆ. ಒಂದು ಸಮಾಜದ ಕಾರ್ಯವ್ಯವಹಾರಗಳು ಸುಗಮವಾಗಿ ಸಾಗಬೇಕಾದರೆ ಹಲವು ಅಂತಸ್ತುಗಳು ಅಗತ್ಯ ಎಂಬುದು ನಿಜ. ಆದರೆ ಅವುಗಳೆಲ್ಲವನ್ನ ಸಮಾನವೆಂದು ಯಾರೂ ಪರಿಗಣಿಸುವುದಿಲ್ಲ. ಅಂತಸ್ತುಗಳಿಗೆ ಸಂಬಂಧಿಸಿದಂತೆ ಮೇಲು ಕೀಳು, ಉಚ್ಚ ನೀಚ, ಶ್ರೇಷ್ಠ ಕನಿಷ್ಠ ಎಂಬಂತಹ ರೀತಿಯಲ್ಲಿ ವರ್ಗೀಕರಿಸಿ ಅವರಿಗೆ ಬೇರೆ ಬೇರೆ ಸಾಮಾಜಿಕ ಸ್ಥಾನಮಾನ ಹಾಗೂ ಪಾತ್ರಗಳನ್ನು ನೀಡುತ್ತಾ ಬಂದಿರುವುದರ ಪರಿಣಾಮವಾಗಿ ಸಾಮಾಜಿಕ ಸ್ತರ ವ್ಯವಸ್ಥೆ ಹುಟ್ಟಿಕೊಂಡಿದೆ. ಹೆಚ್ಚಿನ ಸಾಮರ್ಥ್ಯ, ಅರ್ಹತೆ ಹಾಗೂ ಉತ್ತಮ ಸಾಧನೆ ಮಾಡಿದವರಿಗೆ ಶ್ರೇಷ್ಠ ಅಥವಾ ಉತ್ತಮವಾದ ಅಂತಸ್ತುಗಳು ಲಭಿಸುತ್ತವೆ ಎಂದು ಸಾಮಾನ್ಯವಾಗಿ ಹೇಳಲಾಗದಿದ್ದರೂ ಸಾಮರ್ಥ್ಯ ಒಂದೇ ಉತ್ತಮ ಅಂತಸ್ತಿನ ಗಳಿಕೆಯ ಸಾಧನವಾಗಿರುತ್ತದೆ ಎನ್ನುವಂತಿಲ್ಲ. ಖಾಸಗಿ ಆಸ್ತಿ, ಪಿತ್ರಾರ್ಜಿತ ಸ್ವತ್ತುಗಳು, ಅನುವಂಶಿಕತೆ, ಸಮಾಜ ಸೇವೆ ಮತ್ತಿತರ ಕಾರಣಗಳಿಂದಲೂ ಉತ್ತಮ ಅಂತಸ್ತುಗಳು ಪ್ರಾಪ್ತವಾಗಬಹುದು. ಅಂತಸ್ತಿನ ವಿಧಗಳು, ಟೈಪ್ಸ್ ಆಫ್ ಸ್ಟೇಟಸ್. ಸಾಮಾಜಿಕ ವ್ಯವಸ್ಥೆಯಲ್ಲಿ ವ್ಯಕ್ತಿಯು ಪಡೆಯಬಹುದಾದ ಅಂತಸ್ತುಗಳಲ್ಲಿ ಎರಡು ವಿಧಗಳಿವೆ. ಒಂದು ಆರೋಪಿತ ಅಥವಾ ಜನ್ಮದತ್ತವಾದ ಅಂತಸ್ತು, ಅಸ್ಕ್ರೈಬ್ಡ್ ಸ್ಟೇಟಸ್, ಮತ್ತು ಗಳಿಸಿದ ಅಥವಾ ಸಾಧಿತ ಅಂತಸ್ತು, ಅಚೀವ್ಡ್ ಸ್ಟೇಟಸ್. ಕೆಲವು ಅಂತಸ್ತುಗಳು ವ್ಯಕ್ತಿಗೆ ತಾನಾಗಿಯೇ ಲಭ್ಯವಾಗುವುದಾದರೆ ಮತ್ತೆ ಕೆಲವನ್ನು ಆತನು ತನ್ನ ಸ್ವಪ್ರಯತ್ನದಿಂದ ಗಳಿಸಿಕೊಳ್ಳಬೇಕಾಗುತ್ತದೆ. ಅದರಲ್ಲಿ ಮೊದಲನೇದು ಅಸ್ಕ್ರೈಬ್ಡ್ ಸ್ಟೇಟಸ್, ಆರೋಪಿತ ಅಥವಾ ಜನ್ಮದತ್ತವಾದ ಅಂತಸ್ತು. ವ್ಯಕ್ತಿಯು ತನ್ನ ಬೇಕು ಬೇಡಗಳ ಹಾಗೂ ಸ್ವತಂತ್ರ ಪ್ರಯತ್ನದ ಹೊರತಾಗಿ ಮತ್ತು ತನ್ನ ಯಾವುದೇ ಸ್ವಂತ ಆಯ್ಕೆಗೆ ಅವಕಾಶವಿಲ್ಲದಂತೆ ಪಡೆದುಕೊಳ್ಳುವ ಅಂತಸ್ತುಗಳನ್ನು ಆರೋಪಿತ ಅಂತಸ್ತು ಅಥವಾ ಜನ್ಮದತ್ತವಾದ ಅಂತಸ್ತುಗಳು ಎನ್ನಬಹುದು. ಕೌಟುಂಬಿಕ ಸಮೂಹ, ಜಾತಿ ಸಮೂಹ, ಧಾರ್ಮಿಕ ಸಮೂಹ, ವಯೋ ಸಮೂಹ, ರಕ್ತ ಸಂಬಂಧಿ ಸಮೂಹ ಮುಂತಾದ ಅನೈಚ್ಛಿಕ ಸಮೂಹಗಳ ನಮ್ಮ ಸದಸ್ಯತ್ವದಿಂದಾಗಿ ಈ ಅಂತಸ್ತುಗಳು ನಮಗೆ ತಾವಾಗಿಯೇ ಲಭ್ಯವಾಗುತ್ತವೆ. ಸಾಮಾಜೀಕರಣದ ಆರಂಭಿಕ ಹಂತದಲ್ಲಿಯೇ ಅವು ವ್ಯಕ್ತಿಗೆ ಲಭಿಸುತ್ತವೆ. ವ್ಯಕ್ತಿಯ ಸಾಮರ್ಥ್ಯ ಪ್ರತಿಭೆಯನ್ನು ತಿಳಿದುಕೊಳ್ಳುವ ಮೊದಲೇ ಅವುಗಳನ್ನು ಆತನಿಗೆ ಆರೋಪಿಸಲಾಗಿರುತ್ತದೆ. ಉದಾಹರಣೆಗೆ ಜಾತಿ ವ್ಯವಸ್ಥೆಯಲ್ಲಿ ಹುಟ್ಟಿದ ವ್ಯಕ್ತಿಗೆ, ಅದರಲ್ಲೂ ಬ್ರಾಹ್ಮಣನಿಗೆ ಉತ್ತಮ ಸ್ಥಾನಮಾನ ಸಮಾಜದಲ್ಲಿ ಹುಟ್ಟಿನ ಮುಖಾಂತರ ಲಭಿಸಿದರೆ ಕೀಳು ಜಾತಿಯವರಿಗೆ ಕೆಳಮಟ್ಟದ ಸ್ಥಾನಮಾನಗಳು ಹಿಂದೆ ಭಾರತೀಯ ಜಾತಿ ವ್ಯವಸ್ಥೆಯಲ್ಲಿ ಲಭಿಸುತ್ತಿದ್ದವು. ಈ ಅಂತಸ್ತುಗಳು ಯಾವ್ಯಾವ ರೀತಿ ಲಭಿಸ್ತಿತ್ತು ಅನ್ನೋದಕ್ಕೆ ಕೆಲವು ಕಾರಣಗಳನ್ನು ನಾವು ಪಟ್ಟಿ ಮಾಡ್ಬೋದು. ಅದರಲ್ಲಿ ಲಿಂಗಭೇದ, ಸೆಕ್ಸ್ ಡಿಫರೆನ್ಸ್. ವ್ಯಕ್ತಿಯ ಲಿಂಗವು ಅಂದರೆ ಪುರುಷನೇ ಅಥವಾ ಮಹಿಳೆಯೇ ಎಂಬ ಅಂಶವು ಹೊರನೋಟದಿಂದಲೇ ಸ್ಪಷ್ಟವಾಗಿ ಕಾಣುವಂತಹ ಒಂದು ಜೈವಿಕ ಸತ್ಯ. ವ್ಯಕ್ತಿಯು ಜೀವನ ಪರ್ಯಂತವೂ ಅದು ಹಾಗೆಯೇ ಉಳಿಯುವುದು. ಆದ್ದರಿಂದ ಲಿಂಗಭೇದವನ್ನು ಆಧರಿಸಿದ ಅಂತಸ್ತು ಕೂಡ ಜೀವನದುದ್ದಕ್ಕೂ ಬದಲಾಗದು. ಎರಡನೇನು ವಯಸ್ಸು, ಏಜ್ ಫ್ಯಾಕ್ಟರ್. ಒಬ್ಬ ವ್ಯಕ್ತಿ ತನ್ನ ಜೀವಿತದ ಅವಧಿಯಲ್ಲಿ ಹಲವು ವಯಸ್ಸು ಆಧಾರಿತ ಅಂತಸ್ತುಗಳನ್ನು ಪಡೆಯುತ್ತಾನೆ. ಎಲ್ಲ ಸಮಾಜಗಳಲ್ಲೂ ಸಾಮಾನ್ಯವಾಗಿ ಅಂತಹ 5 ವಯಸ್ಸು ಆಧಾರಿತ ಅಂತಸ್ತುಗಳನ್ನು ಗುರುತಿಸುವ ಕ್ರಮ ಇದೆ. ಅವು ಯಾವೆಂದರೆ ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ತಾರುಣ್ಯ, ಪ್ರೌಢಾವಸ್ಥೆ ಮತ್ತು ವೃದ್ಧಾಪ್ಯ.
ಇವು ಐದು ವಯೋಸಮೂಹಗಳನ್ನು ಪ್ರತಿನಿಧಿಸುವು. ಹೆಚ್ಚಿನ ಸ್ಥಿರತೆ ಇರುವ ಸ್ಥಾಪಿತ ಸಮಾಜಗಳಲ್ಲಿ ವ್ಯಕ್ತಿಯ ವಯಸ್ಸು ಹೆಚ್ಚಿದಂತೆ ಗೌರವ, ಪ್ರತಿಷ್ಠೆ ಹಾಗೂ ಅಧಿಕಾರವು ಸ್ವಲ್ಪ ಮಟ್ಟಿಗೆ ಹೆಚ್ಚುವುದುಂಟು. ವಯಸ್ಸು ಹೆಚ್ಚಾದಂತೆ ಅನುಭವವು ಹೆಚ್ಚಾಗುವುದರಿಂದ ಸಮಾಜವು ಅವರ ಅನುಭವದ ಲಾಭ ಪಡೆಯಲು ಅವರಿಗೆ ಕೆಲವು ಉನ್ನತ ಸ್ಥಾನ ನೀಡುವುದುಂಟು. ರಾಜಕೀಯದಲ್ಲಂತೂ ವಯಸ್ಸು ಹೆಚ್ಚಾದಂತೆ ವಿಶೇಷ ಮಾನ್ಯತೆ ಹಾಗೂ ಅಧಿಕಾರ ನೀಡುವರು. ಇನ್ನು ಮೂರನೇದು, ಬಂಧುತ್ವ ಅಥವಾ ರಕ್ತ ಸಂಬಂಧ. ಕಿನ್ಶಿಪ್, ಬಂಧುತ್ವ ಅಥವಾ ರಕ್ತ ಸಂಬಂಧದ ಆಧಾರದ ಮೇಲೂ ವ್ಯಕ್ತಿಯ ಅಂತಸ್ತನ್ನ ನಿರ್ಧರಿಸುವುದುಂಟು. ತಾಯಿ ತಂದೆಯೊಂದಿಗೆ ವ್ಯಕ್ತಿಯ ಸಂಬಂಧವು ಆತನ ಜನನದ ಮುಖಾಂತರ ಸ್ಥಾಪಿತವಾಗುವುದು. ಅದರ ಮೂಲಕ ಬಂಧು ಬಳಗದೊಂದಿಗೆ ಸಂಬಂಧ ಉಂಟಾಗುವುದು. ನವಜಾತ ಶಿಶುವಿನ ಅಂತಸ್ತನ್ನು ಆತನ ತಂದೆ ತಾಯಿಯರ ಮೂಲಕ ಗುರುತಿಸುವ ಕ್ರಮ ಎಲ್ಲ ಕಡೆ ಇದೆ. ಇಲ್ಲಿ ವ್ಯಕ್ತಿಯ ಪ್ರತಿಭೆಗೂ ಹಾಗೂ ಆತನ ತಂದೆ ತಾಯಿಯರ ಅಂತರ್ಗತವಾದ ಶಕ್ತಿ ಸಾಮರ್ಥ್ಯಗಳಿಗೂ ಯಾವುದೇ ನಿಗದಿತ ಅಥವಾ ನಿಶ್ಚಿತ ಸಂಬಂಧವಿಲ್ಲದೆ ಇರಬಹುದು. ಮೇಧಾವಿಗಳಾದ ತಂದೆ ತಾಯಿಯರಿಗೆ ಮೂರ್ಖ ಮಕ್ಕಳಿರುವಂತೆ ಮಂದಗತಿಯಾದಂತಹ ತಂದೆ ತಾಯಿಯರಿಗೆ ಅಸಾಧಾರಣ ಪ್ರತಿಭೆಯ ಮಕ್ಕಳಿರುವುದು ಸಾಧ್ಯ. ಇನ್ನು ಎರಡನೇದು, ಗಳಿಸಿದ ಅಂತಸ್ತು ಅಥವಾ ಸಾಧಿತ ಅಂತಸ್ತು, ಅಚೀವ್ಡ್ ಸ್ಟೇಟಸ್. ಯಾವುದೇ ಸಮಾಜದಲ್ಲಿ ಆದರೂ ವ್ಯಕ್ತಿಗಳಿಗೆ ಸಾಮಾಜಿಕ ಅಂತಸ್ತನ್ನು ಗಳಿಸಿಕೊಳ್ಳಲು ಸ್ವಲ್ಪವಾದರೂ ಅವಕಾಶ ಇದ್ದೇ ಇರುವುದು. ಅಂದರೆ ಎಲ್ಲ ಅಂತಸ್ತುಗಳು ಆರೋಪಿತ ಅಂತಸ್ತುಗಳೇ ಆಗಿರಲು ಸಾಧ್ಯವಿಲ್ಲ. ಅಂತಸ್ತುಗಳನ್ನು ಗಳಿಸಿಕೊಳ್ಳಲು ಇರುವ ಅವಕಾಶಗಳು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರುತ್ತವೆ. ಎಲ್ಲ ಸಮಾಜಗಳಲ್ಲೂ ಎಲ್ಲ ವ್ಯಕ್ತಿಗಳಿಗೆ ಎಲ್ಲ ಅಂತಸ್ತುಗಳನ್ನು ಮುಕ್ತವಾಗಿರಿಸುವುದು ಅಸಾಧ್ಯ. ಕೆಲವು ಅಂತಸ್ತುಗಳನ್ನು ಮಾತ್ರ ಕೆಲವೊಂದು ಆಧಾರದ ಮೇಲೆ ಮುಕ್ತವಾಗಿರಿಸಲಾಗಿದೆ. ಪ್ರತಿಭೆ ಮತ್ತು ಅಸಾಧಾರಣ ಬುದ್ಧಿವಂತಿಕೆಯನ್ನೇ ಆಧರಿಸಿ ಅಂತಸ್ತುಗಳನ್ನು ಮುಕ್ತವಾಗಿರಿಸಲಾಗಿದೆ. ಬಹಳ ದುಬಾರಿಯಾದ ಹಾಗೂ ಅತಿ ದೀರ್ಘಾವಧಿಯ ಶಿಕ್ಷಣವನ್ನು ಯಶಸ್ವಿಯಾಗಿ ಪಡೆದವರು ಪ್ರತಿಷ್ಠಿತ ಅಂತಸ್ತುಗಳನ್ನು ಪಡೆದುಕೊಳ್ಳಬಹುದು. ಉದಾಹರಣೆಗೆ ವೈದ್ಯರು, ಇಂಜಿನಿಯರ್ಗಳು, ನ್ಯಾಯಾಧೀಶರು, ಜಿಲ್ಲಾಧಿಕಾರಿಗಳು, ಇತರರು ಶೈಕ್ಷಣಿಕ ಅಂತಸ್ತುಗಳನ್ನು ಗಳಿಸಿ ಈ ವಿಶೇಷವಾದ ಅಂತಸ್ತುಗಳನ್ನು ಗಳಿಸಿದ ಅಂತಸ್ತನ್ನಾಗಿ ಪಡೆದುಕೊಳ್ಳುವರು. ಈ ಪಠ್ಯಕ್ಕೆ ಸಂಬಂಧಿಸಿದಂತೆ ನಾನು ರೆಫರೆನ್ಸ್ ಬುಕ್ ಆಧಾರ ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವು ಸೋಷಿಯಾಲಜಿ ಪ್ರೈಮರಿ ಪ್ರಿನ್ಸಿಪಲ್ಸ್ ಸಿ ಎನ್ ಶಂಕರ್ ರಾವ್. ಸೋಷಿಯಾಲಜಿ ಎ ಸಿಸ್ಟಮ್ಯಾಟಿಕ್ ಇಂಟ್ರಡಕ್ಷನ್ ಹ್ಯಾರಿ ಎಂ ಜಾನ್ಸನ್. ಸೋಷಿಯಾಲಜಿ ಎಸ್ ಛಂದ್ ಎಂತಕ್ಕಂತಹ ಪುಸ್ತಕಗಳಲ್ಲಿ ನಾನು ಈ ಪಠ್ಯವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನವನ್ನು ಮಾಡಿದ್ದೇನೆ. ಥ್ಯಾಂಕ್ ಯು.